ಹಲೋ ನಮಸ್ಕಾರ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಗೆ ರಿಲೀಸ್ ಆಗುತ್ತಾ ಉಪೇಂದ್ರ ಅವರ ಯು ಎ ಎನ್ನುವ ಸಿನಿಮಾ ಹಾಗೆ ಕಿಚ್ಚ ಸುದೀಪ್ ಅವರ ಹೊಸದಾಗಿ ತಯಾರಾಗ್ತಾ ಮ್ಯಾಕ್ಸ್ ಎನ್ನುವ ಸಿನಿಮಾದ ರಿಲೀಸ್ ಸ್ಟೇಟ್ ಕನ್ಫರ್ಮ್ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಟರ್ಬೋ ಎನ್ನುವ ಸಿನಿಮಾ ಆದ ಬಳಿಕ ರಾಜಬೀಶ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಇರುವ ಎರಡನೇ ಮಲಯಾಳಂ ಚಿತ್ರವಾಗಿದೆ ಕೊಂಡಾಲ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಆಂಟನಿ ವರ್ಗೀಸ್ ಎನ್ನುವರು ನಾಯಕ ನಟನಾಗಿ ನಡೆಸ್ತಾ ಇದ್ದು ಸಿನಿಮಾದ ಟೀಸರ್ ನಿನ್ನೆ ರಿಲೀಸ್ ಆಗಿದೆ ಸಿನಿಮಾದ ಟೀಸರ್ಗೆ ಒಂದೊಳ್ಳೆಯ ರೆಸ್ಪಾನ್ಸನ್ನೇ ಇದೀಗ ಪಡೆದುಕೊಳ್ಳುವಲ್ಲಿ ಕೂಡ ಸಫಲವಾಗಿದೆ ಈ ಬರುವ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಚಿತ್ರವು ಥಿಯೇಟರ್ಗೂ ಕೂಡ ರಿಲೀಸ್ ಆಗಲಿದೆ ತಮಿಳಿಂದ ಹೊಸದಾಗಿ ರಿಲೀಸ್ ಆಗಿದ್ದ ನೈಜ ಘಟನೆಯನ್ನು ಆಧಾರ ಮಾಡಿಟ್ಟುಕೊಂಡು ತಯಾರಾಗಿದ್ದ ಚಿತ್ರವಾಗಿತ್ತು ವಾಜಯ್ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸೇ ಇದೀಗ ಕೇಳಿ ಬರ್ತಾ ಇದ್ದು ಸಿನಿಮಾವನ್ನು ಮಾಮನನ್ ಖ್ಯಾತಿಯ ನಿರ್ದೇಶಕ ಮಾರಿ ಸೆಲ್ವರಾಜ್ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾವು ಇದೀಗ ಮೂರು ದಿನಗಳಲ್ಲಿ ಹದಿನೈದು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಮಾಡಿಕೊಂಡಿದೆ ಇನ್ನು ಹೊಸದಾಗಿ ಮಲಯಾಳಂದ ಪ್ಯಾನಿಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಎ ಆರ್ ಎಂ ಅಜೆಂಡೆ ರಂಡಾಮ್ ಮೋಷನಂ ಎನ್ನುವ ಸಿನಿಮಾ ಸಿನಿಮಾವು ಕನ್ನಡದಲ್ಲೂ ಕೂಡ ಥಿಯೇಟರಿಗೆ ರಿಲೀಸ್ ಆಗ್ತಾ ಇದ್ದು ಡಿಯಲ್ಲಿ ರಿಲೀಸ್ ಆಗಲಿದೆ ಇದೀಗ ಸಿನಿಮಾ ತಂಡವು ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾದ ಟ್ರೈಲರ್ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಿದ್ದು ಕನ್ನಡ ಡಬ್ಬಿಂಗ್ ಕ್ವಾಲಿಟಿ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಬಂದಿದೆ ಈ ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಓಣಂ ಪ್ರಯುಕ್ತ ಈ ಚಿತ್ರವು ವಿಶ್ವದಾದ್ಯಂತ ಥಿಯೇಟರ್ಗೆ ತ್ರೀಡಿಯಲ್ಲಿ ರಿಲೀಸ್ ಆಗಲಿದೆ ಗೋಲ್ಡ್ ಸ್ಟಾರ್ ಗಣೇಶ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಕೃಷ್ಣ ಪ್ರಣೇ ಸಖಿ ಎಂಬ ಸಿನಿಮಾವು ಒಂದೊಳ್ಳೆ ಕಲೆಕ್ಷನ್ ಅನ್ನೇ ಇದೀಗ ಬಾಕ್ಸ್ ಆಫೀಸ್ನಲ್ಲಿ ಮಾಡ್ತಾ ಇದ್ದು ಸಿನಿಮಾವು ಇವತ್ತು ಸೋಮವಾರ ಆದರೂ ಕೂಡ ಒಂದೊಳ್ಳೆ ಗಳಿಕೆಯನ್ನೇ ಕಂಡಿದೆ ನಿನ್ನೆವರೆಗೆ ಅಂದರೆ ಸೆಕೆಂಡ್ ವೀಕೆಂಡ್ವರೆಗೆ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಹದಿನೈದು ಕೋಟಿ ಸನಿಹ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಈ ಸಿನಿಮಾವು ಫ್ಯಾಮಿಲಿ ಆಡಿಯನ್ಸ್ ಕಡೆಯಲ್ಲಿ ಕ್ಲಿಕ್ ಆಗಿರುವುದರಿಂದ ಸಿನಿಮಾ ಒಂದೊಳ್ಳೆ ಗಳಿಕೆಯನ್ನೇ ಮುಂದಕ್ಕೂ ಕೂಡ ನೋಡ್ತಾ ಇದೆ ಈ ಸಿನಿಮಾವು ಇಪ್ಪತ್ತೈದು ಕೋಟಿಯ ಸನಿಹ ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತಾ ಎನ್ನುವ ನಿರೀಕ್ಷೆ ಕೂಡ ಇದೆ ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಮೈ ಹೀರೋ ಎನ್ನುವ ಸಿನಿಮಾ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದ್ದು ಒಳ್ಳೆಯ ರೆಸ್ಪಾನ್ಸ್ ಸಿನಿಮಾದ ಟ್ರೈಲರ್ಗೆ ಪಡೆದುಕೊಳ್ಳುವಲ್ಲಿ ಕೂಡ ಸಾಧ್ಯವಾಗ್ತಾ ಇದೆ ಈ ಬರುವ ಆಗಸ್ಟ್ ಮೂವತ್ತಕ್ಕೆ ಈ ಚಿತ್ರವು ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಸಿನಿಮಾಗೆ ಸೆನ್ಸರ್ ಬೋರ್ಡ್ ನಿಂದ ಕ್ಲೀನ್ ಯು ಸರ್ಟಿಫಿಕೇಟ್ ಕೂಡ ದೊರೆತಿದೆ ಇನ್ನು ತಮಿಳಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಸೂರ್ಯ ಅಭಿನಯದ ಕಂಗುವಾ ಎನ್ನುವ ಸಿನಿಮಾ ಅಕ್ಟೋಬರ್ ಹತ್ತಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಅಧಿಕೃತವಾಗಿ ಘೋಷಣೆ ಮಾಡಿದ್ರೂ ಕೂಡ ರಜನಿಕಾಂತ್ ಅವರ ವೆಟ್ಟೆಯ್ಯಾನ್ ಎನ್ನುವ ಸಿನಿಮಾವು ಅಕ್ಟೋಬರ್ ಹತ್ತಕ್ಕೆ ರಿಲೀಸ್ ಆಗ್ತಾ ಇರುವುದರಿಂದ ಈ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದೀಗ ಮುಂದೂಡಲಾಗಿದೆ ಅಧಿಕೃತವಾದ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದು ಹೊಸದೊಂದು ರಿಲೀಸ್ ಡೇಟ್ನೊಂದಿಗೆ ಪೋಸ್ಟ್ಪೋನ್ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಈ ಬರುವ ನವೆಂಬರ್ ತಿಂಗಳಲ್ಲಿ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕ ಆಗಿದ್ದು ಅನಿಮಲ್ ಕ್ಯಾಥಿಯ ಬಾಬಿ ಈ ಸಿನಿಮಾದಲ್ಲಿ ಪ್ರಮುಖ ವಿಲನ್ ಕೂಡ ಆಗಿ ಕಾಣಿಸಿಕೊಳ್ತಿದ್ದಾರೆ ದುನಿಯಾ ವಿಜಯ್ ಅವರ ಭೀಮಾ ಎನ್ನುವ ಸಿನಿಮಾ ಕೂಡ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಒಂದೊಳ್ಳೆ ಗಳಿಕೆಯನ್ನೇ ಕಾಣ್ತಾ ಇದ್ದು ಮೂರನೇ ವೀಕೆಂಡ್ ಆದರೂ ಕೂಡ ಚಿತ್ರ ಒಂದೊಳ್ಳೆ ಗಳಿಕೆಯನ್ನು ಇದೀಗ ಕಾಣ್ತಾ ಇದೆ ಇದೀಗ ಈ ಸಿನಿಮಾ ಆದ ಬಳಿಕ ದುನಿಯಾ ವಿಜಯ್ ಅವರ ಮೊದಲನೇ ಸಿನಿಮಾದ ಚಿತ್ರೀಕರಣಗಳಲ್ಲೂ ನಡೀತಾ ಇದ್ದು ಅವರ ಹೊಸದೊಂದು ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದೆ ಇದು ದುನಿಯಾ ವಿಜಯ್ ಅವರ ಕೆರಿಯರ್ನ ಮೂವತ್ತನೇ ಸಿನಿಮಾವಾಗಿದ್ದು ಸಿನಿಮಾವನ್ನು ವೆಟ್ರಿವೆಲ್ ವೆಲ್ ಎನ್ನುವವರು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದಲ್ಲಿ ಸಲಗ ಹಾಗೆ ಭೀಮಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ತಂಡವೇ ಈ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಕೂಡ ಚಿತ್ರದ ನೋವು ಕನ್ಫರ್ಮ್ ಮಾಡಿದ್ದಾರೆ ಕನ್ನಡದ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾ ಭೈರತಿ ರಣಿಗಲ್ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಎಸ್ಟೇಟ್ ಅನ್ನು ಕೊನೆಗೂ ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಮುಫ್ತಿ ಸಿನಿಮಾ ಆದ ಬಳಿಕ ನಿರ್ದೇಶಕ ನಟನ್ ನಿರ್ದೇಶನ ಮಾಡ್ತಾ ಇರುವ ಸಿನಿಮಾವಾದ್ದರಿಂದ ಸಿನಿಮಾದ ಮೇಲೆ ಸದ್ಯಕ್ಕಂತೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ಅದು ಅಲ್ಲದೆ ಈ ಸಿನಿಮಾವು ಮುಫ್ತಿ ಸಿನಿಮಾದ ಪ್ರೀಕಲ್ ಕಥೆಯಾಗಿ ಕೂಡ ಬರ್ತಾ ಇದೆ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಸಿನಿಮಾದ ರಿಲೀಸ್ ಸ್ಟೇಟನ್ನು ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಸೆಪ್ಟೆಂಬರ್ ಕೊನೆಯಲ್ಲಿ ಸಿನಿಮಾವು ರಿಲೀಸ್ ಆಗುವ ಚಾನ್ಸಸ್ಗಳಿವೆ ಎನ್ನುವ ನಿರೀಕ್ಷೆ ಇತ್ತು ಆದರೆ ಸಿನಿಮಾವನ್ನು ನೋಡಲು ಇನ್ನೂ ಕೂಡ ತುಂಬಾ ಕಾಯಬೇಕು ಈ ಬರುವ ನವೆಂಬರ್ ಹದಿನೈದಕ್ಕೆ ಈ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಈ ಸಿನಿಮಾವನ್ನು ಶಿವಣ್ಣ ಅವರ ನಿರ್ಮಾಣ ಸಂಸ್ಥೆಯು ಸುಧಾ ನಿರ್ಮಾಣ ಮಾಡ್ತಾ ಇದ್ದು ಇದೀಗ ಈ ಸಿನಿಮಾದ ಅಪ್ಡೇಟ್ಸ್ಗಳು ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಈ ಸಿನಿಮಾದ ರಿಯಲ್ ಎಸ್ಟೇಟ್ ಅನ್ನು ನವೆಂಬರ್ ಹದಿನೈದಕ್ಕೆ ಘೋಷಣೆ ಮಾಡಿರುವುದರಿಂದ ಕಿಚ್ಚ ಸುದೀಪ್ ಅವರ ಮುಂದೆ ಬರ್ತಾ ಇರುವ ಮ್ಯಾಕ್ಸ್ ಎನ್ನುವ ಸಿನಿಮಾವು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕ ಆಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿತ್ತು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಸಿನಿಮಾ ಗೇಮ್ಸ್ ವಿಡಿಯೋ ಏನಾದರೂ ರಿಲೀಸ್ ಡೇಟ್ನೊಂದಿಗೆ ಈ ಬರುವ ಸೆಪ್ಟೆಂಬರ್ ಎರಡಕ್ಕೆ ಕೆಚ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬರ್ತಾ ಇದೆ ವಿಜಯ್ ಕಾರ್ತಿಕೇಯ ಎನ್ನುವ ತಮಿಳ ಡೆಬ್ಯೂಟೆಡ್ ನಿರ್ದೇಶಕ ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಅಲ್ಲದೆ ಈ ಸಿನಿಮಾವನ್ನು ತಮಿಳ ದೊಡ್ಡ ನಿರ್ಮಾಣ ಸಂಸ್ಥೆಯೊಂದು ನಿರ್ಮಾಣ ಕೂಡ ಮಾಡ್ತಾ ಇದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲೇ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಈ ಚಿತ್ರವನ್ನು ಥಿಯೇಟರ್ಗಳಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಭುವನ ಗಗನಂ ಎನ್ನುವ ಸಿನಿಮಾದ ಹೊಸದೊಂದು ಹಾಡನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಪ್ರಮೋದ್ ಹಾಗೆ ಪೃಥ್ವಿ ಅಂಬರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ ಉಪೇಂದ್ರ ಅವರ ಬಹು ನಿರೀಕ್ಷಿತ ಸಿನಿಮಾ ಯು ಐ ಎನ್ನುವ ಸಿನಿಮಾವನ್ನು ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸಿನಿಮಾವನ್ನು ಸ್ವತಃ ಉಪೇಂದ್ರ ಅವರೇ ನಿರ್ದೇಶನ ಮಾಡಿದ್ದು ಈಗಾಗಲೇ ಸಿನಿಮಾವ ದೊಡ್ಡ ನಿರೀಕ್ಷೆಯನ್ನೇ ಹಾಕಿಕೊಂಡಿದೆ ಚಿತ್ರತಂಡವು ಚಿತ್ರವನ್ನು ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಮಾಡುವುದಾಗಿ ತಿಳಿಸಿದರೂ ಕೂಡ ಸಿನಿಮಾವು ದೀಪಾವಳಿ ಪ್ರಯುಕ್ತ ಅಕ್ಟೋಬರ್ ಮೂವತ್ತಕ್ಕೆ ರಿಲೀಸ್ ಆಗುತ್ತೆ ಎನ್ನುವುದು ಬಹುತೇಕ ಕನ್ಫರ್ಮ್ ಆಗಿತ್ತು ಆದರೆ ಅಷ್ಟು ಕೂಡ ಕಾಯಬೇಕಾಗಿರುವ ಅವಶ್ಯಕತೆ ಇಲ್ಲ ಅಕ್ಟೋಬರ್ ಮೂವತ್ತರ ಬದಲು ಒಂದು ವಾರ ಮುಂಚೆ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಚಿತ್ರತಂಡರು ಪ್ಲಾನ್ ಅನ್ನು ಮಾಡಿಕೊಳ್ಳ ಎನ್ನುವ ಮಾಹಿತಿ ಇದೀಗ ಕೇಳಿ ಬರ್ತಾ ಇದೆ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಅಥವಾ ಅಕ್ಟೋಬರ್ ಮೂವತ್ತಕ್ಕಂತೂ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕಾ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಐದು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದ್ದು ಅದರಿಂದಲೇ ಪ್ಯಾರಿಂಡಿಯಾ ಮಟ್ಟದಲ್ಲಿ ಎಲ್ಲ ಸಿನಿಮಾಗಳ ರೀಲ್ ಸ್ಟೇಟನ್ನು ನೋಡಿಕೊಂಡೇ ಈ ಸಿನಿಮಾವನ್ನು ಸಿನಿಮಾ ತಂಡವು ರಿಲೀಸ್ ಮಾಡಲಿದ್ದಾರೆ ತಂಡದಿಂದ ಹೊಸದಾಗಿ ರಿಲೀಸ್ ಆಗ್ತಾ ಇರುವ ಇಬ್ಬಣಿ ತಪ್ಪಿದ ಇಳೇಹಿ ಎನ್ನುವ ಸಿನಿಮಾವು ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗ್ತಾ ಇದ್ದು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ವಿಹಾನ್ ಅಂಕಿತಾ ಅಮರ್ ಕಾಣಿಸಿಕೊಳ್ಳಲಿದ್ದಾರೆ ಈಗಾಗಲೇ ಸಿನಿಮಾದ ಟ್ರೈಲರ್ ಒಂದೊಳ್ಳೆಯ ರೀತಿಯಲ್ಲೇ ವಿಜುವಲ್ ಕ್ಲಾರಿಟಿಯಿಂದ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಂಡಿದ್ದು ಇದೀಗ ಈ ಸಿನಿಮಾದಲ್ಲಿ ತ್ರಿಬಲ್ ಸೆವೆನ್ ಜಾರ್ಲಿ ಖ್ಯಾತಿಯ ನಿರ್ದೇಶಕ ಕಿರಣ್ ರಾಜ್ ಗೆಸ್ಟ್ ರೋಲ್ನಲ್ಲಿ ಕ್ಯಾಮೆರಾ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ವಿಜಯ್ ರಾಘವೇಂದ್ರ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ರಿಬ್ಬನ್ ಸ್ವಾಮಿ ಎನ್ನುವ ಸಿನಿಮಾ ಈಗಾಗಲೇ ಸಿನಿಮಾ ತರು ಸಿನಿಮಾದ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿ ಒಳ್ಳೆ ನಿರೀಕ್ಷೆಯನ್ನು ಪಡೆದಿದ್ದು ಸಿನಿಮಾವನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಹೊಸದೊಂದು ಪೋಸ್ಟರ್ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ ಪೋಸ್ಟರ್ ಮೂಲಕ ಒಂದೊಳ್ಳೆ ನಿರೀಕ್ಷಣೆ ಪಡೆದುಕೊಂಡಿರುವುದರಿಂದ ಈ ಸಿನಿಮಾವಾದರೂ ವಿಜಯ ರಾಘವೇಂದ್ರ ಅವರಿಗೆ ಬ್ರೇಕನ್ನು ನೀಡುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಇದೀಗ ಬಾಲಿವುಡ್ನಲ್ಲಿ ದೊಡ್ಡ ಮಟ್ಟಿನ ಸದ್ದೇ ಮಾಡ್ತಾ ಇರುವ ಚಿತ್ರವಾಗಿದೆ ಸ್ತ್ರೀ ಸಿನಿಮಾದ ಎರಡನೇ ಭಾಗ ಸ್ತ್ರೀ ಸಿನಿಮಾದ ಎರಡನೇ ಭಾಗ ಈಗಾಗಲೇ ನಾಲ್ನೂರ ಐವತ್ತು ಕೋಟಿಯ ಸನಿಯಾ ಕಲೆಕ್ಷನ್ ಸಾಧ್ಯ ಇದ್ದು ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದಾಗಿ ಬಹುತೇಕ ಪಕ್ಕ ಆಗಿದೆ ಈ ವರ್ಷ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಬಾಲಿವುಡ್ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈಗಾಗಲೇ ಈ ಸಿನಿಮಾವು ಪಡೆದುಕೊಂಡಿದ್ದು ಶ್ರದ್ಧಾ ಕಪೂರ್ ರಾಜ್ಕುಮಾರ್ ರಾವ್ ವರುಣ್ ಧವನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಆಕ್ಚುಲಿ ಇದೊಂದು ಸಿನಿಮಾಟಿಕ್ ಯೂನಿವರ್ಸ್ ಈ ಸಿನಿಮಾಟಿಕ್ ಯೂನಿವರ್ಸ್ನಿಂದ ಸ್ತ್ರೀ ಸಿನಿಮಾದ ಎರಡನೇ ಭಾಗ ರಿಲೀಸ್ ಆಗುವುದಕ್ಕಿಂತ ಮೊದಲು ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಂಡಿದ್ದ ಚಿತ್ರವಾಗಿತ್ತು ಮುಂಜೆಯ ಎನ್ನುವ ಸಿನಿಮಾ ಸಿನಿಮಾವು ಅವತ್ತು ಥಿಯೇಟರ್ಗಳಲ್ಲಿ ನೂರ ಮೂವತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿತ್ತು ಇದೀಗ ಈ ಸಿನಿಮಾವು ಡಿಸ್ನೀಪಲ್ಸ್ ಸ್ಟಾರ್ ಎನ್ನುವ ಓ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದ್ದು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡಿತಾ ಇದೆ ಕನ್ನಡದಿಂದ ಆಗಸ್ಟ್ ಮೂವತ್ತಕ್ಕೆ ಹಲವಾರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಟ್ಯಾಕ್ವಾಂಡೋ ಗರ್ಲ್ಸ್ ಎನ್ನುವ ಸಿನಿಮಾವೂ ರಿಲೀಸ್ ಆಗ್ತಾ ಇದ್ದು ಅದುವಲ್ಲದೆ ದಿ ರೂಲರ್ಸ್ ಎನ್ನುವ ಚಿಕ್ಕ ಸಿನಿಮಾ ಕೂಡ ಆಗಸ್ಟ್ ಮೂವತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಇವುಗಳಲ್ಲದೆ ನಿರೀಕ್ಷೆಯ ಸಿನಿಮಾಗಳಾಗಿರುವ ವಿನಿರಾಜ್ ಕುಮಾರ್ ಅವರ ಪೆಪೆ ಎನ್ನುವ ಸಿನಿಮಾ ಕೂಡ ಆಗಸ್ಟ್ ಮೂವತ್ತಕ್ಕೆ ಈ ವಾರ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ನಾಳೆ ಅಥವಾ ನಾಳೆ ದಿನದಿಂದ ಆರಂಭವಾಗುವ ಐ ಚಾನ್ಸಸ್ಗಳಿವೆ ಸಿನಿಮಾ ಒಂದು ದೊಡ್ಡ ಸ್ಕ್ರೀನ್ ಕೌಟ್ನಲ್ಲೇ ಮೊದಲ ದಿನ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾಕ್ಕೆ ಎ ಸರ್ಟಿಫಿಕೇಟ್ ಸೆನ್ಸಾರ್ ಬೋರ್ಡ್ನಿಂದ ದೊರೆತಿದೆ ಅದುವಲ್ಲದೆ ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾ ಆಗಸ್ಟ್ ಮೂವತ್ತಕ್ಕೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾವನ್ನು ಕರ್ನಾಟಕದಾದ್ಯಂತ ಕೆಆರ್ಜಿ ಸ್ಟುಡಿಯೋಸ್ ಅವರು ವಿತರಣೆ ಮಾಡುತ್ತಿದ್ದಾರೆ ಪ್ರಮೋದ್ ಶೆಟ್ಟಿ ಅವರು ಇದೇ ಮೊದಲ ಬಾರಿಗೆ ನಾಯಕ ನಟನಾಗಿ ಈ ಸಿನಿಮಾದ ಮೂಲಕ ಕಾಣಿಸಿಕೊಳ್ಳಲಿದ್ದಾರೆ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ ನಲ್ಲಿ ಅಥವಾ ರೋಲ್ ರೋಲ್ನಲ್ಲಿ ದಿಗಂತ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಈ ಸಿನಿಮಾ ಕೂಡ ಒಂದು ಒಳ್ಳೆಯ ಸ್ಕ್ರೀನ್ ಕೌಟ್ ನಲ್ಲಿ ಮೊದಲನೇ ರಿಲೀಸ್ ಆಗ್ತಾ ಇದ್ದು ಸಿನಿಮಾವನ್ನು ಕರ್ನಾಟಕದಾದ್ಯಂತ ಕೆಆರ್ಜಿ ಸ್ಟುಡಿಯೋಸ್ ಅವರು ವಿತರಣೆ ಮಾಡುತ್ತಿದ್ದಾರೆ